ಮೈ ರೆಸ್ಪೆಕ್ಟೆಡ್ ಟೀಚರ್ಸ್, ಈಗಾಗಲೇ ಎಸ್ ಟಿ ಎಸ್ನಲ್ಲಿ ನೇಮ್ ಕರೆಕ್ಷನ್ಗೆ ಮತ್ತು ಒಂದು ಡೇಟ್ ಆಫ್ ಬರ್ತ್ ಕರೆಕ್ಷನ್ಸ್ಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ನಂಬರ್ಗಳನ್ನು ಆ್ಯಡ್ ಮಾಡಲು, ಬ್ಯಾಂಕ್ ಡಿಟೇಲ್ಸ್ಗಳನ್ನು ಆ್ಯಡ್ ಮಾಡಲು ಅವಕಾಶವನ್ನು ನೀಡಲಾಗಿದೆ. ಸೊ ತಕ್ಷಣವೇ ಎಲ್ಲ ಮುಖ್ಯ ಶಿಕ್ಷಕರು ತಮ್ಮ ಶಿಕ್ಷಕರ ಸಹಾಯದಿಂದ ಈ ಒಂದು ಮಾಹಿತಿಯನ್ನು ಕಡ್ಡಾಯವಾಗಿ ತುಂಬಬೇಕು, ಏಕೆಂದರೆ ಈ ಅವಕಾಶ ನಮಗೆ ಸಿಕ್ಕಿದೆ. ಸೊ ಈ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಈ ಅನೇಕ ಕರೆಕ್ಷನ್ಸ್ಗಳನ್ನು ನಾವು ಮಾಡಬೇಕಾಗಿರ್ತದೆ. ಸೊ ಆ ಕರೆಕ್ಷನ್ಸ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಒಂದು ನೇಮ್ ಕರೆಕ್ಷನ್ ಯಾವ ರೀತಿಯಾಗಿ ಮಾಡಬೇಕು, ಡೇಟ್ ಆಫ್ ಬರ್ತ್ ಕರೆಕ್ಷನ್ಸ್ ಯಾವ ರೀತಿಯಾಗಿ ಮಾಡಬೇಕು, ಮತ್ತು ಎಲ್ಲ ಡೀಟೇಲ್ಸ್ಗಳನ್ನು ಯಾವ ರೀತಿಯಾಗಿ ತುಂಬಬೇಕು ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ. ಲೆಟ್ಸ್ ಮೂ ನಾವ್. ನಾವು ಎಸ್ ಟಿ ಎಸ್ ವೆಬ್ಬಲ್ಲಿ ನಾವು ಫಸ್ಟ್ ನಮ್ಮ ಶಾಲೆ ಯೂಸರ್ ನೇಮ್ ಪಾಸ್ವರ್ಡ್ಗಳನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗೋಣ. ಸೊ ಯೂಸರ್ ನೇಮ್ ಪಾಸ್ವರ್ಡ್ಗಳನ್ನು ಎಂಟರ್ ಮಾಡಿ ನಾನೀಗ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಫಸ್ಟಿಗೆ ನಾವು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದಮೇಲೆ ಸೊ ಈ ರೀತಿ ನೋಡಿ, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಎನ್ನುವಂಥ ಆಪ್ಷನ್ ಮೇಲೆ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇನ್ನೊಂದು ಸಬ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಅಡ್ಮಿಷನ್ ಡೀಟೇಲ್ಸಲ್ಲಿ ಎಂಟರ್ ಆಗೋಣ. ಎಂಟರ್ ಆಗಿದ ತಕ್ಷಣ ಈಗಾಗಲೇ ಹೊಸದಾಗಿ ಬಿಟ್ಟಿರುವಂಥ ಒಂದು ಕಾಲಮ್ ಇದೆ, ಇಲ್ಲಿ ನೋಡಿ ಅಪ್ಡೇಟ್ ಸ್ಟೂಡೆಂಟ್ ಡಿಟೇಲ್ ಅಂತ ಇದೆ. ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಆಗಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಏನು ಬರುತ್ತೆ, ಈ ರೀತಿ ಮಾಹಿತಿ ಬರುತ್ತೆ. ನೋಡಿ ಇಲ್ಲಿ ಏನು ಬರ್ತಾ ಇದೆ, ಸರ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅಂತ ಇದೆ. ನಾವು ವಿದ್ಯಾರ್ಥಿಗಳನ್ನು ಒಂದು ಅಪ್ಡೇಟ್ ಮಾಡಬೇಕಾಗಿದೆ. ಸೊ ಏನು ಕರೆಕ್ಷನ್ ಮಾಡಬೇಕಾಗಿದೆ, ಫಸ್ಟಿಗೆ ನಾವು ನೇಮ್ ಕರೆಕ್ಷನ್ ಮೇಲೆ ಒಂದು ನಾವು ಕಾನ್ಸಂಟ್ರೇಷನನ್ನು ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ನೋಡಿ ಏನಿದೆ ಅಂತ ಸ್ವಲ್ಪ ಜೂಮ್ ಮಾಡ್ತಾ ಇದ್ದೇನೆ. ನೋಟ್ ಏನಿದೆ, ಇನ್ಸ್ಟ್ರಕ್ಷನ್ಸ್ ಏನಿದೆ ಅಂದರೆ ಅಡ್ಮಿಟೆಡ್ ಸ್ಟೂಡೆಂಟ್ಸ್ ಆರ್ ಓನ್ಲಿ ಡಿಸ್ಪ್ಲೇಡ್ ಇಯರ್, ಅಂದರೆ ಯಾವ ಮಕ್ಕಳು ಅಡ್ಮಿಷನ್ ಆಗಿದ್ದರೆ ಅವರನ್ನು ಮಾತ್ರ ಇಲ್ಲಿ ಹೆಸರು ಶೋ ಆಗುತ್ತೆ ಅಂತ. ಸೊ ಫಸ್ಟಿಗೆ ನಾವು ಎಲ್ಲವನ್ನೂ ಕರೆಕ್ಷನ್ ಮಾಡೋದಕ್ಕಿಂತ ಮುಂಚೆ ನಾವು ಪ್ರಪ್ರಥಮವಾಗಿ ನಾವು ಡೇಟ್ ಕರೆಕ್ಷನ್ಗೆ, ಡೇಟ್ ಆಫ್ ಬರ್ತ್ ಕರೆಕ್ಷನ್ ಏನಾದರೂ ಇದ್ದರೆ ಮಾಡ್ಕೊಳ್ಬೇಕು. ನಮ್ಮ ವಿದ್ಯಾರ್ಥಿಗಳ ನೇಮ್ ಕರೆಕ್ಷನನ್ನು ನಾವು ಫಸ್ಟಿಗೆ ಮಾಡ್ಕೊಳ್ಬೇಕು, ಆಮೇಲೆ ಉಳಿದದ್ದು. ಸೊ ಅದಕ್ಕಾಗಿ ಇಲ್ಲಿದೆ ನೋಡಿ ಕೆಳಗಡೆ, ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಸ್ಟೂಡೆಂಟ್ ನೇಮ್, ಅಂದರೆ ವಿದ್ಯಾರ್ಥಿಗಳ ಹೆಸರನ್ನು ತಿದ್ದುಪಡಿ ಮಾಡಲು ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಫಸ್ಟಿಗೆ ಇದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. ನೋಡೋಣ. ಸೊ ಈ ರೀತಿ ಒಂದು ಕ್ಲಿಕ್ಕನ್ನು ಮಾಡಿದಾಗ ನೋಡಿ ಏನು ಓಪನ್ ಆಗುತ್ತೆ, ಈ ರೀತಿ ಬರುತ್ತೆ. ವಿದ್ಯಾರ್ಥಿಗಳ ಸ್ಯಾಟ್ಸನ್ನು ನಾವು ಸ್ಯಾಟ್ಸ್ ನಂಬರ್ ಅಪ್ಡೇಟ್ ಮಾಡಬೇಕು. ಯಾವ ವಿದ್ಯಾರ್ಥಿಯ ಒಂದು ಹೆಸರನ್ನು ನಾವು ಕರೆಕ್ಷನ್ ಮಾಡಬೇಕಾಗಿದೆ ಅಲ್ಲಿ ನಾವು ಈ ಒಂದು ಆ ವಿದ್ಯಾರ್ಥಿಯ ಎಸ್ಟೇಸ್ ನಂಬರ್ನ ಇಲ್ಲಿ ನಾವು ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ನಾನು ಒಂದು ವಿದ್ಯಾರ್ಥಿಯ ಎಸ್ಟೇಸನ್ನು ಎಂಟರ್ ಮಾಡಿದ್ದೀನಿ. ಆ ಒಂದು ವಿದ್ಯಾರ್ಥಿಯ ನೇಮನ್ನು ಕರೆಕ್ಷನ್ ಮಾಡುವ ಒಂದು ಪ್ರೊಸೆಸನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಆ ವಿದ್ಯಾರ್ಥಿಯ ಒಂದು ಇಲ್ಲಿ ಏನು ಕೆಳಗಡೆ ಏನು ಬರ್ತಾ ಇದೆ ಅಂದರೆ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಫಂಕ್ಷನಲ್ಲಿ, ಪ್ಲೀಸ್ ವಿಸಿಟ್ DDPI ಆಫೀಸ್ ಅಂತ. ಯಾಕೆ ಈ ರೀತಿ ಬರ್ತಾ ಇದೆ ಅಂದರೆ, ಈ ವಿದ್ಯಾರ್ಥಿಯ ಒಂದು ಎಸ್ಟೇಸ್ ನಂಬರ್ ಎಂಟರ್ ಮಾಡಿದ್ದೀನಲ್ಲ, ಆ ವಿದ್ಯಾರ್ಥಿಯ ಹೆಸರು ಮೊದಲು ಗಣೇಶ್ ಇತ್ತು, ನಾನು ಬಾಲಾಜಿಯಾಗಿ ಕರೆಕ್ಷನ್ ಈಗಾಗಲೇ ಮಾಡಿದ್ದೀನಿ. ಕರೆಕ್ಷನ್ ಮಾಡಿದ್ದೆ ಆದರೆ ಮತ್ತೆ ಪುನಃ ಕರೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನು ಟ್ರೈ ಮಾಡಿದ್ದೀನಿ ಬಟ್ ಓಪನ್ ಆಗ್ತಾಯಿಲ್ಲ. ಯಾಕೆಂದರೆ ಈ ವಿದ್ಯಾರ್ಥಿಯ ಹೆಸರನ್ನು ಕರೆಕ್ಷನನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಈ ಪ್ರೊಸೆಸ್ಗೆ ಅವಕಾಶ ಇರೋದಿಲ್ಲ, ಕೇವಲ ಒಂದು ಸಲ ಅವಕಾಶ ಮಾತ್ರ ಕೊಡ್ತಾರೆ ಅಂತ ನಾವು ನೆನಪಿಟ್ಕೊಳ್ಬೇಕು. ಸೊ ಬೇರೆ ಒಂದು STS ನಂಬರನ್ನು ಎಂಟರ್ ಮಾಡಿಬಿಟ್ಟು ನಾನು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಿ ಬೇರೆ STS ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಆ ವಿದ್ಯಾರ್ಥಿ ಡೀಟೇಲಲ್ಲಿ ಓಪನ್ ಆಗ್ತದೆ. ಇದರ ಅರ್ಥ ಒಂದೇ ಒಂದು, ನಾವು ಏನೇ ಕರೆಕ್ಷನ್ ಮಾಡಿದ್ರೂ ಒಂದೇ ಸಲ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಪದೇ ಪದೇ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಂತ. ಬೇರೆ STS ನಂಬರ್ ಹೊಡೆದಿದ್ದೀನಿ ನೋಡಿ, ಇಲ್ಲಿ ಆ ವಿದ್ಯಾರ್ಥಿಯ ಸಂಪೂರ್ಣ ಹೆಸರು ಬರ್ತಾ ಇದೆ, ರಜಿಯಾ, ಫಾದರ್ ನೇಮ್ ಹುಸೇನ್ ಅಂತ ಇದೆ, ಇಲ್ಲಿ ಮದರ್ ನೇಮ್ ಅನಿಶಾ ಬಿ ಅಂತ ಇದೆ, ಮತ್ತು ಡೇಟ್ ಆಫ್ ಬರ್ತ್, ಇವೆಲ್ಲವನ್ನು ನಾವು ಕರೆಕ್ಷನ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ರಜಿಯಾ ಅಂತ ಇದೆ, ಇಲ್ಲಿ ನಾನು ಕರೆಕ್ಷನ್ ಮಾಡೋದಕ್ಕೆ ಹೊರಡ್ತಾ ಇಲ್ಲ, ಯಾಕೆಂದರೆ ಎಲ್ಲ ಕರೆಕ್ಟ್ ಇದೆ, ನಾನು ಕರೆಕ್ಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ತಮ್ಮಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ರಜಿಯ ಸ್ಪೆಲ್ಲಿಂಗ್ ತಪ್ಪಿದೆ ಅಂತ ಇಟ್ಕೊಳ್ಳೋಣ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇವೆಲ್ಲವನ್ನು ಡಿಲೀಟ್ ಮಾಡಿಬಿಟ್ಟು ನಂತರ ನಾವು ಏನು ಕರೆಕ್ಷನ್ ಮಾಡಬೇಕಾಗಿದೆ ಅಲ್ಲ ಆ ಒಂದು ಕರೆಕ್ಷನನ್ನು ಇಲ್ಲಿ ನಾವು ಮಾಡಬೇಕು. ಸೊ ಈ ರೀತಿ ನಾವು ಓಪನ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಕರೆಕ್ಷನ್ ಮಾಡಿ ಕೊನೆಗೆ ಸಬ್ಮಿಟ್ ಮಾಡಿದರೆ ಆ ಒಂದು ನೇಮ್ ಕರೆಕ್ಷನ್ ಆಗಲಿ, ಒಂದು ಡೇಟ್ ಆಫ್ ಬರ್ತ್ ಕರೆಕ್ಷನ್ ಆಗಲಿ ಮಾಡಿದ ಹಾಗೆ ಆಗುತ್ತೆ ಅಂತ. ಇದು ನೇಮ್ ಕರೆಕ್ಷನ್ಗೆ ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಅತ್ಯಂತ ಪ್ರಮುಖವಾದಂತಹ ವಿಷಯ. ಆಮೇಲೆ ನೆಕ್ಸ್ಟ್ ಕಾಸ್ಟ್ ಆ್ಯಂಡ್ ಇನ್ಕಮ್, ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋದು ಯಾವ ರೀತಿ ಅಂತ ಅದನ್ನು ಈಗ ನೋಡೋಣ ನಾವು. ಲೆಟ್ಸ್ ಮೂ ನಾವ್. ಮತ್ತೆ ಪುನಃ ನಾವು ಅದೇ ಒಂದು ಮೇನ್ ಆಪ್ಷನಲ್ಲಿ ಹೋಗಬೇಕು. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಡ್ಮಿಷನ್ ಡೀಟೇಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಡ್ಮಿಷನ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಸೇಮ್ ಪ್ರೊಸೆಸ್, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ಅಂತ ಇದೆಯಲ್ಲ, ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈಗ ನೋಡಿ ಈ ರೀತಿ ಮತ್ತೆ ಒಂದು ಹೋಮ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡೋಣ, ವೇಟ್ ಮಾಡೋಣ. ಸೊ ಓಕೆ ಬಂದಿದೆ. ಸೊ ಈ ರೀತಿ ಪೇಜ್ ಓಪನ್ ಆಗ್ತಾಯಿದೆ. ಇಲ್ಲಿ ಏನಾಗ್ತಾಯಿದೆ, ನಾವು
ಎನ್ರೋಲ್ಮೆಂಟ್ ನಂಬರ್, ವಿದ್ಯಾರ್ಥಿ ಎನ್ರೋಲ್ಮೆಂಟ್ ನಂಬರನ್ನು ಫಸ್ಟಿಗೆ ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ತೀನಿ ನಾನೀಗ 1 99 1 99 002 002 458 458. ಡೈರೆಕ್ಟಾಗಿ ನಾವು ಸರ್ಚ್ ಕೂಡ ಕೊಡ್ಬೋದು, ಇಲ್ಲಾಂದರೆ ನಾವು ಕ್ಲಾಸು ರಿಲಿಜನ್ ಎಲ್ಲ ಎಂಟರ್ ಮಾಡಿದ್ರು ಕೂಡ ಪರವಾಗಿಲ್ಲ, ನಾನು ಡೈರೆಕ್ಟಾಗಿ ಸರ್ಚ್ ಕೊಡ್ತೀನಿ. ಯಾಕೆಂದರೆ ನಾವು STS ನಂಬರ್ ಹೊಡೆದ ತಕ್ಷಣ ಆ ವಿದ್ಯಾರ್ಥಿ ಸಂಪೂರ್ಣ ಮಾಹಿತಿಯಲ್ಲಿ ವಿಸಿಬಲ್ ಆಗುತ್ತೆ. ಸೊ ಬೇರೆ ಆಪ್ಷನ್ಸ್ಗಳು ಫಿಲಪ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಈ ವಿದ್ಯಾರ್ಥಿ ಸಂಪೂರ್ಣ ಮಾಹಿತಿ ಇದೆ. ಇಲ್ಲಿ ಕೆಲವೊಂದು ಬಾಕ್ಸ್ಗಳು ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಡಾರ್ಕ್ ಆಗಿ ಯಾಕೆ ಕಾಣಿಸ್ತಾ ಇದೆ ಅಂದರೆ ಅವುಗಳನ್ನು ನಾವು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಮತ್ತು ಕೆಲವು ಒಂದು ಬಾಕ್ಸ್ಗಳು ನೋಡಿದಾಗ ಈ ರೀತಿ ವೈಟ್ ಕಾಣ್ತಾ ಇದೆ. ವೈಟ್ ಅದರ ಅರ್ಥ ಏನಪ್ಪ ಅಂದರೆ ಅಲ್ಲಿ ನಾವು ಎಡಿಟ್ ಮಾಡಿ ಮಾಹಿತಿ ತುಂಬೋದು. ಇಲ್ಲಿ ನೋಡಿ, ಮಾಹಿತಿ ತುಂಬೋದು. ಫಾದರ್ ಕಾಸ್ಟ್ನ ಸರ್ಟಿಫಿಕೇಟ್ ನಂಬರ್ ನನಗೆ ಇನ್ನೂ ಸಿಕ್ಕಿಲ್ಲ, ನಾನು ಪಡೆದುಕೊಂಡ ನಂತರ ತುಂಬ್ತೀನಿ ಅಂತ. ಸ್ಟೂಡೆಂಟ್ ಕಾಸ್ಟ್ ನಂಬರ್, ಈಗಾಗಲೇ ನಾನು ವಿದ್ಯಾರ್ಥಿಯ ಸ್ಟೂಡೆಂಟ್ ಸರ್ಟಿಫಿಕೇಟನ್ನು ಈಗ ಜಸ್ಟ್ ಈವಾಗಲೇ ತುಂಬಿದ್ದೀನಿ ನಾನು. ಮತ್ತು ಏನಾದರೂ ತಪ್ಪಿದ್ರು ಕೂಡ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಎಡಿಟ್ ಮಾಡ್ಬೋದು, ಇಲ್ಲಪ್ಪ ಅಂದರೆ ಓಕೆ ಅಂತ. ಸೊ ಈ ರೀತಿ ಎಲ್ಲೆಲ್ಲಿ ಬಾಕ್ಸ್ಗಳು ವೈಟಾಗಿ ವಿಸಿಬಲ್ ಆಗ್ತಾ ಇದೆಯೋ ಅಲ್ಲಿ ನಾವು ನಮ್ಮ ಲೇಟೆಸ್ಟ್ ಮಾಹಿತಿ ಹಾಕ್ಬೋದು. ಅಂದರೆ ಸ್ಟೂಡೆಂಟ್ ಕಾಸ್ಟ್ ನಂಬರು ಇಲ್ಲಿ ನಾವು ಹಾಕಬೇಕು, ವಿದ್ಯಾರ್ಥಿಯ ಕಾಸ್ಟ್ ಏನಿದೆ ಅದು ಬರೀಬೇಕು, ಸಂಪೂರ್ಣ ಪೇರೆಂಟ್ಸ್ಗಳ ಕಾಸ್ಟು, ಮತ್ತು BPL ಕಾರ್ಡ್ ನಂಬರ್ ಈಗಾಗಲೇ ಎಸ್ ಅಂತ ಬರೆದಿದ್ದೀನಿ, ಆಮೇಲೆ ಇಲ್ಲಿ BPL ಕಾರ್ಡ್ ಕೂಡ ಬರೆದಿದ್ದೀನಿ. ಆಮೇಲೆ ಇಲ್ಲಿ ಪ್ರಮುಖವಾಗಿರುವಂಥ ವಿಷಯ ಈಗ ಸದ್ಯಕ್ಕೇನೆಂದರೆ ನಾವು ಮಕ್ಕಳ ಅಕೌಂಟನ್ನು ಇಲ್ಲಿ ನಾವು ಆ್ಯಡ್ ಮಾಡಬೇಕು. ಬ್ಯಾಂಕಿನ ಹೆಸರು, ನಾನು ಈಗಾಗಲೇ ವಿದ್ಯಾರ್ಥಿಯ ಬ್ಯಾಂಕಿನ ಹೆಸರು ಅಪ್ಡೇಟ್ ಮಾಡಿದ್ದೀನಿ, ಬ್ಯಾಂಕ್ IFSC ಕೂಡ ಅಪ್ಡೇಟ್ ಮಾಡಿದ್ದೀನಿ, ಅದನ್ನು ಮಾಡಬೇಕು. ಬ್ಯಾಂಕ್ ಅಕೌಂಟ್ ನಂಬರ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಇವೆಲ್ಲವುಗಳನ್ನು ನಾವು ಎಡಿಟ್ ಮಾಡಬಹುದು. ಅಂದರೆ ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ನಾನು ಈ ರೀತಿ ಕ್ಲಿಕ್ ಮಾಡಿದ್ರೆ ಇದನ್ನು ಡಿಲೀಟ್ ಮಾಡಿ ನಾನು ಬೇರೆ ಅಕೌಂಟ್ ನಂಬರ್ ಕೂಡ ಎಂಟರ್ ಮಾಡ್ಬೋದು. ಸೊ ಈ ಒಂದು ಒಳ್ಳೆಯ ಸುವರ್ಣಾವಕಾಶ ನಮಗೆ ಸಿಕ್ಕಿದೆ. ಸೊ ತಕ್ಷಣವೇ ಎಲ್ಲ ಒಂದು ಮುಖ್ಯ ಶಿಕ್ಷಕರು ತಮ್ಮ ಸಹಶಿಕ್ಷಕರ ಸಹಯೋಗದೊಂದಿಗೆ ಸಂಪೂರ್ಣ ಬ್ಯಾಂಕ್ ಡೀಟೇಲ್ ಮಾಹಿತಿಯನ್ನು, ವಿದ್ಯಾರ್ಥಿಗಳ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮನ್ನು, ವಿದ್ಯಾರ್ಥಿಗಳ ನೇಮ್ ಕರೆಕ್ಷನ್ ಅನ್ನು ಪ್ರತಿಯೊಂದನ್ನು ಹೀಗೆ ಮಾಡೋದಕ್ಕೆ ಅವಕಾಶವಿದೆ. ಸೊ ಪ್ರಥಮವಾಗಿ ನಾವು ಮಾಡಬೇಕಾಗಿರುವಂಥದ್ದು, ನಾನು ಮೊದಲಿಗೆ ಹೇಳಿದ್ದೇನೆ, ವಿದ್ಯಾರ್ಥಿಗಳ ನೇಮ್ ಕರೆಕ್ಷನ್, ಡೇಟ್ ಆಫ್ ಬರ್ತ್ ಕರೆಕ್ಷನ್ಗೆ ನಾವು ಫಸ್ಟಿಗೆ ಫೋಕಸ್ ಮಾಡಿ ಅದು ಕರೆಕ್ಷನ್ ಮಾಡಬೇಕು. ಆಮೇಲೆ ಇದು ಉಳಿದ ಕರೆಕ್ಷನನ್ನು ನಾವು, ಅಂದರೆ ಈಗ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಬ್ಯಾಂಕ್ ಡೀಟೇಲನ್ನು ತಕ್ಷಣವೇ ಆ್ಯಡ್ ಮಾಡಬೇಕು. ಈ ಅವಕಾಶ ಮತ್ತೆ ನಮಗೆ ಸಿಗೋದಿಲ್ಲ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸರಿ, ನಾನು ಇನ್ನೊಂದು ವಿಷಯ ಹೇಳಬೇಕಂದಿದ್ದೆ. ಇನ್ನೂ ಕೂಡ ನಾವು ಡಬಲ್ ಅಡ್ಮಿಷನ್ ಆಗಿರೋದು ಕೆಲವು ಶಾಲೆಗಳಲ್ಲಿ ನೋಡ್ತಾ ಇದ್ದೀವಿ. ಡಬಲ್ ಅಡ್ಮಿಷನ್ ಆಗಿರೋದು ಅಥವಾ ಏನೋ ಕೆಲವೊಂದು ತೊಂದರೆಗಳಿದೆ. ಈಗ ಅಂಥವುಗಳನ್ನು ನಾವು ಡಬಲ್ ಅಡ್ಮಿಷನ್ ಡಿಲೀಟ್ ಮಾಡೋದು ಆ ರೀತಿಯ ಆಪ್ಷನ್ ಇನ್ನೂ ಬಿಟ್ಟಿಲ್ಲ. ನೀವು ಬೇಕಾದರೆ ನೋಡಿ, ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೋಗಿ ಮತ್ತೆ ಅಡ್ಮಿಷನ್ ಡೀಟೇಲಲ್ಲಿ ಹೋಗಿ ನಾವು ಸರ್ಚ್ ಮಾಡಿದಾಗ ಏನಿದೆ, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ಅಂತ ಮಾತ್ರ ಇದೆ, ಹೊರತು ಇಲ್ಲಿ ರಿಮೂವ್ ಫ್ರೆಶ್ ಎನ್ರೋಲ್ಡ್ ಸ್ಟೂಡೆಂಟ್ ಅಂತ ಎಲ್ಲ ಒಂದು ಫುಲ್ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ರಿಮೂವ್ ಫ್ರೆಶ್ ಎನ್ರೋಲ್ಮೆಂಟ್ ಸ್ಟೂಡೆಂಟ್ ಮತ್ತು ರಿಮೂವ್ ಡಬಲ್ ಅಡ್ಮಿಷನ್ ಅಂತ, ಅದು ಆಪ್ಷನ್ ಇನ್ನೂ ಸದ್ಯಕ್ಕೆ ಬಿಟ್ಟಿಲ್ಲ ಅಂತ ಅನಿಸುತ್ತೆ. ಸೊ ವೇಟ್ ಮಾಡೋಣ. ಥ್ಯಾಂಕ್ ಯು.